ಸ್ಟೂಡೆಂಟ್ಸ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಅಲ್ಲಿ ಓಕೆನಾ ನನ್ನತ್ರ ಒಂದು ಕ್ವೆಶ್ಚನ್ ಇದೆ ಆಕ್ಚುಲಿ ಈ ಕ್ವೆಶ್ಚನ್ ಪೇಪರ್ ಬಂದು ಕೆ ಯು ಡಿ ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಅಂತಾನೆ ಏನೋ ಇದೆ ಓಕೆನಾ ಕೆ ಯು ಡಿ ಬಟ್ ಯಾವ ಯೂನಿವರ್ಸಿಟಿ ಆದರೂ ಆಗಿರಲಿ ಕ್ವೆಶ್ಚನ್ ಏನಾಗಿದೆ ಅಂದ್ರೆ ಸ್ವಲ್ಪ ಡಿಫರೆಂಟ್ ಆಗಿರೋದ್ರಿಂದ ಓಕೆನಾ ನಾವು ಈಸಿಯಾಗಿ ಕಲಿಯುವಂತ ಪ್ರಯತ್ನ ಪಡೋಣ ಓಕೆನಾ ಮಿಸ್ಟರ್ ಮಹೇಶ್ ಆಫ್ ಹಾವೇರಿ ಮಿಸ್ಟರ್ ಮಹೇಶ್ ಆಫ್ ಹಾವೇರಿ ಹಾವೇರಿ ಎಲ್ಲಿದೆ ಅಂದ್ರೆ ಅಪ್ಪ ಕರ್ನಾಟಕದಲ್ಲೇ ಇದೆ ಇಂಡಿಯಾನಲ್ಲೇ ಇದೆ ಓಕೆನಾ ಈಸ್ ಎನ್ ಎಂಪ್ಲಾಯಿ ಆಫ್ ಎ ಪ್ರೈವೇಟ್ ಫರ್ಮ್ ಈ ಗಿವ್ಸ್ ಯು ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಹಿಸ್ ಸ್ಯಾಲರಿ ಫಾರ್ ದ ಫೈನಾನ್ಷಿಯಲ್ ಇಯರ್ 1920 ನೋಡಿ ಫೈನಾನ್ಷಿಯಲ್ ಇಯರ್ ಅಂದ್ರೂ ಒಂದೇ ಪ್ರೀವಿಯಸ್ ಇಯರ್ ಅಂದ್ರೂ ಒಂದೇ ಓಕೆನಾ ಬೇಸಿಕ್ ಸ್ಯಾಲರಿ 20,000 ಪರ್ ಮಂತ್ ಡಿಆರ್ಎನ್ಎಸ್ ಅಲೋಯನ್ಸ್ 10,000 ಪರ್ ಮಂತ್ 50% considered for retirement benefits. Family allowance 500 per month. City compensatory allowance 300 per month. Medical allowance 3,000 rupees. ಏನು ಕೊಟ್ಟಿಲ್ಲ ಅಂದ್ರೆ ಒಂದು ವರ್ಷಕ್ಕೆ ಅಂತ ಅದು. Entertainment allowance 2,000 per month. He has been provided with rent free house in Haveri. The cost of furniture provided therein is 80,000 rupees. Okay. Sweeper appointed by for the benefit of employee and his salary 4,000 per month, 400 per month are paid by the employer. Compute his income from salary for the assessment year 2020-21. Okay na? Accommodation is provided by the owner of the employee. Compute the income from salary for the assessment year. If accommodation is provided, is owned by the employer. Adha mane yaradante company ide employer de agidre. If accommodation is provided, is hired by the employer and is paying rent of 4,000 per month. Give reasons why the income from salary differs. Adha heli. Okay na? Ella sariya age ide. Okay na? Iga naven maanappa andre nodi kelu points nan enge helthino hange kalthukolbodu. Okay na? ಈಗ ನಾವು ಏನ್ ಮಾಡೋಣ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಏನಂತ ಇದು ಸ್ಯಾಲರಿ ಓಕೆನಾ ನಾನು ಫಸ್ಟ್ ಇಲ್ಲಿ ಅಸಸಿ ಹೆಸರು ಏನು ಓಕೆನಾ ಅಸಸಿ ನೇಮು ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಮತ್ತೆ ಅಸೆಸ್ಮೆಂಟ್ ಇಯರ್ ಯಾವುದು ಪ್ರೀವಿಯಸ್ ಇಯರ್ ಯಾವುದು ಓಕೆನಾ ಇಷ್ಟು ಬರೆದು ಬಿಡ್ತೀನಿ ಇದು 2021 ಇದು 2019 ಅಂಡ್ 20 ಕರೆಕ್ಟ್ ಏನಪ್ಪ ಇದನ್ನ ಫೈನಾನ್ಷಿಯಲ್ ಇಯರ್ ಅಂತ ಕರೀತೀವಿ ಕರೆಕ್ಟಾ ಈಗ ನಾವು ಏನೇನ್ ಮಾಡೋಣ ಇಲ್ಲಿ ಅಂದ್ರೆ ಎರಡು ಕಾಲಂ ಹಾಕೊಂಡಿದ್ದೀನಿ ಓಕೆನಾ ಫಸ್ಟ್ ಇದನ್ನ ಪರ್ಟಿಕ್ಯುಲರ್ಸ್ ಇದು ಅಮೌಂಟ್ ಇನ್ನರ್ ಕಾಲಮ್ ಅಮೌಂಟ್ ಔಟ್ ಕಾಲಮ್ ಅಂತ ಅನ್ಕೋಣ ಆಲ್ ಆಫ್ ಯು ಗಾಟ್ ಇಟ್ ಓಕೆ ಫೈನ್ ಈಗ ಫಸ್ಟ್ ಪಾಯಿಂಟ್ ಏನಂತ ಇದೆ ಬೇಸಿಕ್ ಸ್ಯಾಲರಿ ಅಂತ ಇದೆ ಎಷ್ಟಪ್ಪ ಇದೆ ಬೇಸಿಕ್ ಸ್ಯಾಲರಿ 20,000 ಅಂತ ಇದೆ 20,000 ಇಂಟು 12 ಮಾಡಿದ್ರೆ 2,40,000 ರುಪೀಸ್ ಔಟರ್ ಕಾಲಮ್ ಅಲ್ಲಿ ಆಗ್ತದೆ ಇದು ಬೇಸಿಕ್ ಸ್ಯಾಲರಿ ಫುಲ್ಲಿ ಟ್ಯಾಕ್ಸಬಲ್ ಡಿಆರ್ಎನ್ಎಸ್ ಅಲೋಯೆನ್ಸ್ ಬಿಎ 10,000 ಪರ್ ಮಂತ್ ಅಂತ ಹೇಳ್ತಾರೆ 12 ಮಂತ್ಸ್ ಗೆ 1,20,000 ರುಪೀಸ್ ಆಗುತ್ತೆ ಸರ್ ಬ್ರಾಕೆಟ್ ಅಲ್ಲಿ ಅದೇನೋ ಕೊಟ್ಟಿದ್ದಾರಲ್ವಾ 50% ಕನ್ಸಿಡರ್ಡ್ ಫಾರ್ ಬೆನಿಫಿಟ್ಸ್ ಅಂತ ಹೇಳಿ ಅದನ್ನೇನು ಸದ್ಯಕ್ಕೇನು ಮಾಡಕ್ ಹೋಗ್ಬಾರ್ದು ಓಕೆನಾ ಎರಡನೇ ಪಾಯಿಂಟ್ ಆಯ್ತು ಮೂರನೇ ಪಾಯಿಂಟ್ ನೋಡ್ಕೊಳ್ಳಿ ಫ್ಯಾಮಿಲಿ ಅಲೋಯೆನ್ಸ್ ಏನಿದು ಫ್ಯಾಮಿಲಿ ಅಲೋವೆನ್ಸ್ ಎಷ್ಟಂತ ಹೇಳಿದಾರಪ್ಪ 500 ಪರ್ ಮಂತ್ ಫಾರ್ 12 ಮಂತ್ಸ್ ಎಷ್ಟಾಗುತ್ತಪ್ಪ 6,000 ರುಪೀಸ್ ಆಗುತ್ತೆ ನೆಕ್ಸ್ಟ್ ಸಿಸಿಎ ಸಿಟಿ ಕಾಂಪೆನ್ಸೇಟರಿ ಅಲೋವೆನ್ಸ್ 300 ಪರ್ ಮಂತ್ ಅಂತ ಹೇಳ್ತಾರೆ ಅಲ್ಲಿಗೆ 3,600 ರುಪೀಸ್ ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಮೆಡಿಕಲ್ ಅಲೋವೆನ್ಸ್ ಎಷ್ಟಿದೆಯಪ್ಪ ಅಂದ್ರೆ 3,000 ರುಪೀಸ್ ಒಂದು ವರ್ಷಕ್ಕೆ ಅಂತ ಹೇಳ್ತಿದ್ರೆ ಫುಲ್ಲಿ ಟ್ಯಾಕ್ಸಬಲ್ ಓಕೆನಾ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್
ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ 2000 ಪರ್ ಮಂತ್ ಕೊಡ್ತಾ ಇದ್ರಂತೆ. ಅಲ್ಲಿಗೆ 24,000 ರುಪೀಸ್ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್ ಇ ಹ್ಯಾಸ್ ಬೀನ್ ಪ್ರೊವೈಡೆಡ್ ವಿತ್ ರೆಂಟ್ ಫ್ರೀ ಅಂತ ಇದೆ, ಅದನ್ನ ನಾನು ಲಾಸ್ಟ್ ಪಾಯಿಂಟ್ ಅಲ್ಲಿ ಹಾಕೊಳ್ತೀನಿ. ನೆಕ್ಸ್ಟ್ ಒಬ್ಬ ಮನೆಗೆ ಸ್ವೀಪರ್ ಕೊಟ್ಟಿದ್ದಾರಂತೆ ಮನೆ ಗುಡಿಸೋದಕ್ಕೆ ಅಂತ. ಓಕೆನಾ, 400 ರೂಪಾಯಿ ಒಂದ್ ತಿಂಗಳಿಗೆ ಆ ಕಸ ಗುಡಿಸೋರ್ಗೆ 400 ರೂಪಾಯಿ ಸಂಬಳ ಕೊಡ್ತಾ ಇದ್ರೆ ಒಂದ್ ತಿಂಗಳಿಗೆ 12 ತಿಂಗಳಿಗೆ ಎಷ್ಟಾಗುತ್ತೆ? 4,800. ಯಾರು ಕೊಡ್ತಾ ಇರೋದು? ಎಂಪ್ಲಾಯಿನ ಎಂಪ್ಲಾಯರ್ ಎಂಪ್ಲಾಯರ್ ಕೊಡ್ತಾ ಇರೋದು. ಬೆನಿಫಿಟ್ ಬರ್ತಾ ಇದೆಯಲ್ವಾ? ಅದಕ್ಕೆ ಸರ್ವಿಸ್ ಆಫ್ ಸ್ವೀಪರ್ 400 × 12 ಹಾಕೊಳ್ಳಿ. ಅಲ್ಲಿಗೆ ಎಷ್ಟು ಬಂತು? 4,800. ನೋಡಿ, ಈ ಸರ್ವಿಸ್ ಸ್ವೀಪರ್ಗೆ ಸಂಬಳ ಎಂಪ್ಲಾಯರ್ ಡೈರೆಕ್ಟ್ ಆಗಿ ಕೊಡ್ತಾ ಇರೋದು, ಎಂಪ್ಲಾಯಿ ಕೈ ಕೊಡ್ತಾ ಇಲ್ಲ. ಅರ್ಥ ಆಗ್ತಿದ್ಯಾ? ಎಂಪ್ಲಾಯಿಗೆ ಪ್ರತಿ ತಿಂಗಳು ಸ್ಯಾಲರಿ ಆಡ್ ಮಾಡಿ ಕೊಡ್ತಾ ಇಲ್ಲ. ಅರ್ಥ ಆಗ್ತಿದ್ಯಾ? ಕಂಪನಿ ಅಪಾಯಿಂಟ್ಮೆಂಟ್ ಮಾಡಿದೆ, ಹೋಗ ಅವನ್ ಆ ಎಂಪ್ಲಾಯಿ ಮನೆ ಗುಡಿಸ್ಬಿಟ್ಟು ಬಾ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? 4,800 ರೂಪಾಯಿ ಒಂದ್ ವರ್ಷಕ್ಕೆ ಕಂಪನಿ ಎಕ್ಸ್ಪೆನ್ಸಸ್ ಎಂಪ್ಲಾಯಿಗೂ ಎಂಪ್ಲಾಯರ್ ಕೊಟ್ಟಿದ್ದಾರೆ. ಕ್ಲಿಯರಾ? ಈಗ ನೆಕ್ಸ್ಟ್ ರೆಂಟ್ ಫ್ರೀ ಅಕಾಮಿಡೇಷನ್ ಅಂತ ಹಾಕೋಣ. ಏನಿದು? ರೆಂಟ್ ಫ್ರೀ ಅಕಾಮಿಡೇಷನ್, ಇದು ಫರ್ನಿಶ್ಡ್. ಹೌದಾ? ಫರ್ನಿಶ್. ಓಕೆ, ನಾವು ಅಲ್ಲಿ ಏನ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಸಪೋಸ್ ಮನೆ ಏನಾದರೂ ಫ್ರೀ ಆಗಿ ಕೊಟ್ಟಿದ್ರೆ, ಇದು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ. ಮನೆ ಫ್ರೀ ಆಗಿ ಕೊಟ್ಟಿದ್ದಾರೆ, ಮನೆ ಯಾರು? ಮನೆ ಕಂಪನಿ ಇದ ಅಥವಾ ಕಂಪನಿ ಮನೆಯನ್ನ ಬೇರೆಯವರಿಂದ ಬಾಡಿಗೆ ತಗೊಂಡು, ಓಕೆನಾ, ಅಂತ ಬಾಡಿಗೆ ಮನೆಯನ್ನ ಎಂಪ್ಲಾಯಿಗೆ ಫ್ರೀ ಆಗಿ ಕೊಟ್ಟಿದ್ದಾರ? ಎರಡ್ ಕ್ವಶನ್ ಇದೆ. ಅರ್ಥ ಆಗ್ತಿದ? ಫಸ್ಟ್, ಮನೆ ಕಂಪನಿದೇ ಆಗಿದ್ರೆ ಹೆಂಗೆ? ಅರ್ಥ ಆಯ್ತಾ? ಕಂಪನಿ ಮನೆಯನ್ನ ಬೇರೆಯವರಿಂದ ಬಾಡಿಗೆ ತಗೊಂಡು ಆ ಬಾಡಿಗೆ ಮನೆಯನ್ನ ಎಂಪ್ಲಾಯಿಗೆ ಫ್ರೀ ಆಗಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ರೆ ಹೆಂಗೆ? ಎರಡ್ ಕ್ವಶನ್ ಕೇಳಿದ್ದಾರೆ, ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಬರುತ್ತಾ ಅಂತ ಕೇಳಿದ್ದಾರೆ. ನಾವು ಈಗ ಅದನ್ನ ಮಾಡಬೇಕು ಅಂದ್ರೆ, ಈಗ ಫಸ್ಟ್ ಏನಂತ ಹೇಳ, ಅಕಾಮಡೇಷನ್ ಯಾರ್ದಪ್ಪ ಫಸ್ಟ್? ಓನ್ಡ್ ಬೈ ಕಂಪನಿ, ಓನ್ಡ್ ಬೈ ಕಂಪನಿ, ಕರೆಕ್ಟಾ? ಕಂಪನಿ ಅಂದ್ರೆ ಯಾರು? ಎಂಪ್ಲಾಯರ್, ಕರೆಕ್ಟಾ? ನೋಡಿ, ಮನೆ ಏನಾದ್ರೂ ಕಂಪನಿದೇ ಆಗಿದ್ರೆ ನಾವು ಯೂಶುವಲ್ ಆಗಿ ಆ ಕೊಟ್ಟಿರೋ ಫ್ರೀ ಆಗಿ ಕೊಟ್ಟಿರೋ ಮನೆನ ಯಾವ ರೀತಿ ವ್ಯಾಲ್ಯೂ ಮಾಡ್ತೀವಿ ಅಂದ್ರೆ, ಆ ಮನೆ ಯಾವ ಊರಲ್ಲಿದೆ, ಮೊದಲನೇ ಕ್ವಶನ್. ಆ ಊರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅದನ್ನ ನೋಡ್ತೀವಿ. ಅರ್ಥ ಆಗ್ತಿದ್ಯಾ? ನಾನು ರೂಲ್ಸ್ ಹೇಳಿದ್ದೀನಿ ಏನಂತ. ಸಪೋಸ್ ನಿಮ್ಗೆ ಕೊಟ್ಟಿರೋ ಮನೆ ಏನಾದ್ರು, ಓಕೆನಾ, ಆ ಊರಲ್ಲಿ 10 ಲಕ್ಷಕ್ಕಿಂತಲೂ ಕಡಿಮೆ ಪಾಪ್ಯುಲೇಷನ್ ಇದ್ರೆ, ಎಷ್ಟು? 10 ಲಕ್ಷಕ್ಕಿಂತಲೂ ಕಡಿಮೆ ಪಾಪ್ಯುಲೇಷನ್ ಇದ್ರೆ 7.5% ಏನೋ ಸ್ಯಾಲರಿ ಮೇಲೆ ಟ್ಯಾಕ್ಸ್ ಮಾಡಿ. ವಾಟ್ ಎವರ್ ದ ಸ್ಯಾಲರಿ ಇಸ್ ದೇರ್ ಆನ್ ದಟ್ ಎಷ್ಟು ಪರ್ಸೆಂಟ್? 7.5% ಟ್ಯಾಕ್ಸ್ ಮಾಡ್ತೀವಿ. 10 ಲಕ್ಷದಿಂದ 25 ಲಕ್ಷ ಪಾಪ್ಯುಲೇಷನ್ ಇರೋ ಕಡೆ ಆದ್ರೆ ಎಷ್ಟು ಮಾಡ್ತೀವಿ? 10% ಟ್ಯಾಕ್ಸ್ ಮಾಡ್ತೀವಿ. 10 ಲಕ್ಷ ಒಳಗಡೆ ಇದ್ರೆ 7.5, 10 ಲಕ್ಷದಿಂದ 25 ಲಕ್ಷ ಇದ್ರೆ ಎಷ್ಟು? 10%. 25 ಲಕ್ಷಕ್ಕಿಂತಲೂ ಜಾಸ್ತಿ ಪಾಪ್ಯುಲೇಷನ್ ಇರೋ ಪ್ಲೇಸ್ ಅಲ್ಲಾದ್ರೆ 15% ಆಫ್ ಸ್ಯಾಲರಿ ಆಗ್ತೀವಿ, ಕರೆಕ್ಟಾ? ಸೊ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್, ಏನಿದು? ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್. ಈಗ ಇವರು ಏನ್ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 1 ಅಲ್ಲಿ ಇದ್ರೆ ಏನಂತ ಹೇಳ್ತೀನಿ, ಅಕಾಮಡೇಷನ್ ಪ್ರೊವೈಡೆಡ್ ಈಸ್ ಓನ್ಡ್ ಬೈ ದಿ ಎಂಪ್ಲಾಯರ್ ಅಂತ ಹೇಳ್ತಾ ಇದ್ದಾರೆ. ಇವನಿಗೆ ಮನೆ ಕೊಟ್ಟಿರೋದು ಎಲ್ಲಂತೆ? ಹಾವೇರಿನಲ್ಲಿ, ಕರೆಕ್ಟಾ? ಹಾವೇರಿನಲ್ಲಿ ಪಾಪ್ಯುಲೇಷನ್ ಹುಡುಕೊಂಡು ಸೆನ್ಸಸ್ ಮಾಡ್ಕೊಂಡು ಕುತ್ಕೊಳಕ್ ಆಗುತ್ತಾ ನಮ್ ಕೈಲಿ? ಇಲ್ಲ. 10 ಲಕ್ಷ ಪಾಪ್ಯುಲೇಷನ್ ಇದೆ ಅಂತ ಅನ್ಕೋಣ. ಎಲ್ಲಿ? ಹಾವೇರಿಲಿ 10 ಲಕ್ಷ. 10 ರಿಂದ 25 ಲಕ್ಷ ಬರೋದಕ್ಕೆ ಚಾನ್ಸಸ್ ಇಲ್ಲ, ಓಕೆನಾ? ಹಾವೇರಿ ಡಿಸ್ಟ್ರಿಕ್ಟ್ ಏನಪ್ಪ ಅನ್ನೋದು, ಹಾವೇರಿ ಡಿಸ್ಟ್ರಿಕ್ಟ್. ಸೊ 10 ಲಕ್ಷದಿಂದ 25 ಲಕ್ಷದ ಒಳಗಡೆ ಇದೆ ಅಂತ ಅನ್ಕೋಣ. ಅಬೌಟ್ 10 ಲ್ಯಾಕ್ಸ್ ಅಂತ ಅನ್ಕೋಣ. ಏನದು? ಅಬೌಟ್ 10 ಲ್ಯಾಕ್ಸ್ ಅಂತ ಅನ್ಕೋಣ. ಈಗ ನಾನು ಇಲ್ಲಿ ಅಂದಾಜ ಮೇಲೆ ಬರೀತಾ ಇರೋದು, ಓಕೆನಾ? ಸೊ ಮೋರ್ ದನ್ 10 ಲ್ಯಾಕ್ಸ್ ಲೆಸ್ ದನ್
25 lakhs correct enappa population ide anta ankoona elli haveri na okay na higa 10 lakhs dinda 25 lakhs idre naavu yes percent tax martivi 10% of salary tax martivi correct ah ಹಾಗಾದ್ರೆ ಸ್ಯಾಲರಿ ಅಂದ್ರೆ ಏನು ಇವೆಲ್ಲ ಬರುತ್ತಾ ಇಲ್ಲ ಏನೇನು ಬರುತ್ತೆ ಅಂದ್ರೆ ಮೊದಲನೇದು ಬೇಸಿಕ್ ಸ್ಯಾಲರಿ ಇದೆಯಾ ಇಲ್ಲಿ ಇದೆ ಡಿಆರ್ಎಸ್ ಅಲೋಯೆನ್ಸ್ ಅದು ರಿಟೈರ್ಮೆಂಟ್ ಬೆನಿಫಿಟ್ ಗೆ ಎಷ್ಟು ಬರ್ತಾ ಇದೆ ಅಷ್ಟು ಮಾತ್ರನೇ ತಗೊಳ್ಳೋ ನೋಡಿ ಎರಡನೇ ಪಾಯಿಂಟ್ ನೋಡಿದ್ರೆ ಡಿಆರ್ಎಸ್ ಅಲೋಯೆನ್ಸ್ 10,000 ಪರ್ ಮಂತ್ 50% ಕನ್ಸಿಡರ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾರೆ ಅಲ್ಲಿಗೆ ಈ 120,000 ಅರ್ಧ ಮಾತ್ರ ತಗೊಳ್ಬೇಕು ಹೌದಾ ಬೇರೆ ಇನ್ನೇನನ್ನ ತಗೊಳ್ಬೇಕು ಬಾನು ಅಂತ ಹೇಳಿದ್ರೆ ಎಂಪ್ಲಾಯಿಗೆ ಎಂಪ್ಲಾಯರ್ ಕ್ಯಾಶ್ ರೂಪದಲ್ಲಿ ಪ್ರತಿ ತಿಂಗಳು ಏನೇನು ಕೊಡ್ತಾ ಇದ್ದಾನೆ ಅವೆಲ್ಲ ತಗೊಳ್ತೀವಿ ಕ್ಯಾಶ್ ರೂಪದಲ್ಲಿ ಏನೇನು ಕೊಡ್ತಾ ಇದ್ದಾರೆ ಫ್ಯಾಮಿಲಿ ಅಲೋಯೆನ್ಸ್ ಬರ್ತಾ ಇದೆ ಸಿಟಿ ಕಾಂಪೆನ್ಸಿಟರಿ ಬರ್ತಾ ಇದೆ ಮೆಡಿಕಲ್ ಬರ್ತಾ ಇದೆ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ ಸರ್ವಿಸ್ ಆಫ್ ಸ್ವೀಪರ್ ಬರೋದಿಲ್ಲ ಕಾರಣ ಏನು ಅಂದ್ರೆ ಅವಾಗಲೇ ಹೇಳಿದಿನಿ ಕ್ಯಾಶ್ ಕೊಡಲ್ಲ ಕರೆಕ್ಟ್ ಹಾಗಾದ್ರೆ ಟಿಕ್ ಮಾಡಿರೋವಲ್ಲ ಹೇಳ್ತಾ ಇರೋದು ಫ್ಯಾಮಿಲಿ ಅಲೋಯೆನ್ಸ್ ಆಮೇಲೆ ಏನು ಸಿಸಿಎ ಆಮೇಲೆ ಏನು ಮೆಡಿಕಲ್ ಅಲೋಯೆನ್ಸ್ ಆಮೇಲೆ ಏನು ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಕರೆಕ್ಟ್ ಈಗ ಬೇಸಿಕ್ ಸ್ಯಾಲರಿ ಎಷ್ಟು ಬಂದಿದೆ 2,40,000 ಬಂದಿದೆ ಡಿಎ ಎಷ್ಟು ಬಂದಿದೆ 60,000 ಯಾಕೆಂದ್ರೆ ಅರ್ಧ ಕರೆಕ್ಟ್ ಎಫ್ಎ ಫ್ಯಾಮಿಲಿ ಅಲೋಯೆನ್ಸ್ 6,000 ಸಿಸಿಎ 3,600 ಎಂಎ ಎಂಎ ಅಲ್ಲ ಎಂಎ ಓಕೆನಾ 3,000 ನೆಕ್ಸ್ಟ್ ಏನು ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಎಷ್ಟು ಇದೆ 24,000 ಒಟ್ಟು ಸೇರಿಸಿದ್ರೆ ಎಷ್ಟು ಬರುತ್ತೆ ನೋಡಿ 3,00,000 90,000 ಇದು 6,000 ನೀನು 60,000 ಅನ್ಕೊಂಡ್ಬಿಟ್ಟಿ 36,600 33,600 ನಾನು ಹೇಳದ್ಮೇಲೆ ಹೇಳ್ತೇನೆ 3,36,600 ಇದು ಸ್ಯಾಲರಿ ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದೇನೆ 10% ಅರ್ಥ ಆಗ್ತಾ ಇದೆಯಾ ಯಾವ್ದ್ರ ಮೇಲೆ 10% ಯಾಕೆ 10% ತಗೊಂಡಿದ್ದೀವಿ ಯಾಕೆ ಅಂದ್ರೆ ಹಾವೇರಿಲಿ ಪಾಪ್ಯುಲೇಷನ್ 10 lakhs to 25 lakhs ಅಂತ ಹೇಳಿದ 16 lakhs ಇದೆಯಾ ಹಾಗಾದ್ರೆ ಅವ್ ಪಾಪ ಗೂಗಲ್ ಮಾಡಿ ನೋಡ್ಬಿಟ್ಟಿದ್ದಾರೆ ವೆರಿ ಗುಡ್ ಐ ಅಪ್ರಿಷಿಯೇಟ್ ಯು ಅದಕ್ಕೆ ನಾನು ಅಂದಾಜ್ ಮೇಲೆ 10 to 25 lakhs ಅಂತ ಹಾಕಿದ್ದೀನಿ ಓಕೆನಾ 10 to 25 lakhs ಅಂತ ಹಾಕಿದ್ದೀನಿ ವೆರಿ ಗುಡ್ ಐ ಅಪ್ರಿಷಿಯೇಟ್ ಯು ಫಾರ್ ಮೈ ಸೆಲ್ಫ್ ಈಗ ಈಗ ಎಷ್ಟು ವ್ಯಾಲ್ಯೂ ಮಾಡೋದು ಸಿ ವ್ಯಾಲ್ಯೂ ಆಫ್ ಆರ್ ಎಫ್ ಎ ಓಕೆನಾ rent free accommodation 1,36,600 mele yes percent appa 10% 33,660 rupees okay na plus 10% cost of furniture correct ah furniture value kotidana 80,000 furniture kotidini anta heltara ಹಾಗಾದ್ರೆ ಅದರ ಮೇಲೆ ಎಷ್ಟು ಪರ್ಸೆಂಟ್ 10% ಎಷ್ಟು ಬರುತ್ತೆ 8,000 ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 41,660 ಆಗುತ್ತೆ ಕರೆಕ್ಟ್ ಇದನ್ನ ನಾವು ರೆಂಟ್ ಫ್ರೀ ಅಕಾಮಿಡೇಷನ್ ಅಲ್ಲಿ 41,660 ಆಗುತ್ತೆ ಆಲ್ ಆಫ್ ಯು ಗಾಟ್ ಇಟ್ ಈಗ ಸಿ ಈಗ ಅಕಾಮಿಡೇಷನ್ ಕಂಪನಿದಾಗಿದ್ದಾಗ ಹೆಂಗೆ ಅಂತ ಕಲ್ತ್ಕೊಂಡ್ವಿ ಈಗ ಅಕಾಮಿಡೇಷನ್ ಏನಾದ್ರೂ ಕಂಪನಿದಲ್ಲ ಕಂಪನಿನೇ ಎಂಪ್ಲಾಯರೇ ಮನೆಯನ್ನ ಬೇರೆಯವರಿಂದ ಬಾಡಿಗೆ ತಗೊಂಡು ಆ ಬಾಡಿಗೆ ಮನೆಯನ್ನ ಎಂಪ್ಲಾಯಿಗೆ ವಾಸಕ್ಕೆ ಅಂತ ಕೊಟ್ಟಾಗ ಅವಾಗೂ ಬೆನಿಫಿಟ್ ಬರ್ತಾ ಇದೆ ಅಲ್ವಾ ಆದ್ರೆ ಇಲ್ಲಿ ಮನೆ ಯಾರ್ದಲ್ಲ ಎಂಪ್ಲಾಯರ್ದಲ್ಲ ಕಂಪನಿದಲ್ಲ ಹೌದಾ ಕಂಪನಿನೇ ಬೇರೆಯವರಿಂದ ಬಾಡಿಗೆ ತಗೊಂಡ್ ಬರ್ತಾ ಇದೆ ಆವಾಗ ನಮ್ಮ ಹತ್ರ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ರೂಲ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ ಆವಾಗ ನಾವು ಯಾವ್ದ್ರ ಬೇಸಿಸ್ ಮೇಲೆ ಹೋಗಲ್ಲ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಹೋಗೋದಿಲ್ಲ ಯಾವ್ದ್ರ ಮೇಲೆ ಹೋಗಲ್ಲ ವಿ ವಿಲ್ ನಾಟ್ ಫಾಲೋ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ಹಾಗಾದ್ರೆ ಹೆಂಗ್ ಮಾಡ್ತೀವಿ ಸರ್ ಅಂದ್ರೆ ಆವಾಗ ಆಕ್ಚುಯಲ್ ರೆಂಟ್ ಪೇಡ್ ಬೈ ಎಂಪ್ಲಾಯರ್ ಎಷ್ಟಪ್ಪ ಕೊಟ್ಟಿದ್ದಾನೆ ಎಂಪ್ಲಾಯರ್ ಆ ಮನೆಗೆ 4,000 ಪರ್ ಮಂತ್ ಕೊಟ್ಟಿದ್ದಾರೆ
12 ಮಂತ್ಸ್ ಗೆ ಎಷ್ಟು ಆಗುತ್ತೆ 48000 ಆಗುತ್ತೆ ಈ ಅಮೌಂಟ್ ಅನ್ನು ನಾವು ರೂಲ್ಸ್ ಪ್ರಕಾರ ಎಸ್ ಪರ್ಸೆಂಟ್ 15% ಆಫ್ ಸ್ಯಾಲರಿ ಅಂತ ತಗೋತೀವಿ ಈಗ ಸ್ಯಾಲರಿ ಫಾರ್ ದ ಪರ್ಪಸ್ ಎಷ್ಟು ಬಂದಿದೆ 3,36,000 ಬಂದಿದೆ ಕರೆಕ್ಟಾ ಇದರ ಮೇಲೆ 15% ಅಷ್ಟು ಟ್ಯಾಕ್ಸ್ ತಗೊಳ್ತೀವಿ 15% ಎಷ್ಟು ಬರುತ್ತೆ ಹೇಳಿ ಕರೆಕ್ಟಾ ಈಗ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ ಯಾವ್ ಕಡಿಮೆ ಇದೆ 48,000 ರುಪೀಸ್ ಕಡಿಮೆ ಇದೆ ಕರೆಕ್ಟಾ ಇದಕ್ಕೆ ನಾವೇನ್ ಮಾಡ್ತೀವಿ 10% ಕಾಸ್ಟ್ ಆಫ್ ಫರ್ನಿಚರ್ ಅಂತ ತಗೋತೀವಿ ಎಷ್ಟು ಫರ್ನಿಚರ್ ಆಲ್ರೆಡಿ ಮಾಡಿದೀವಿ 8,000 ಕರೆಕ್ಟಾ ಅಲ್ಲಿಗೆ ಇದ್ರ ಪ್ರಕಾರ ಎಷ್ಟು ಬರ್ತಾ ಇದೆ 56,000 ರುಪೀಸ್ ಬರ್ತಾ ಇದೆ ಎಲ್ಲಪ್ಪ 3,36,000 ಬರ್ಬೇಕಾ ಬರುತ್ತೆ ಎಷ್ಟು ಬರುತ್ತೆ ಈಗ ನೋಡಿ ಎಲ್ಲ ಆತ್ಮ 490 ರುಪೀಸ ಓಕೆ ಹಂಗ್ ಬಂದ್ರು ಯಾವ್ದು ಕಡಿಮೆ ಇದೆ 48,000 ಕಡಿಮೆ ಇದೆ ಕರೆಕ್ಟಾ 48,000 ಕಡಿಮೆ ಇದೆ ಅದಕ್ಕೆ 10% ಕಾಸ್ಟ್ ಆಫ್ ಫರ್ನಿಚರ್ ಆಡ್ ಮಾಡ್ತೀವಿ ಮಾಡಿದ್ಮೇಲೆ ಎಷ್ಟು ಬರ್ತಾ ಇದೆ 56,000 ಬರ್ತಾ ಇದೆ ಈಗ ಅವನ್ ಲಾಸ್ಟ್ ಕ್ವಶನ್ ಏನ್ ಕೇಳಿದಾನೆ ಡಸ್ ಇಟ್ ಮೇಕ್ ಎನಿ ಡಿಫರೆನ್ಸ್ ಇನ್ ದ ಸ್ಯಾಲರಿ ಇಫ್ ದ ಅಕಾಮಡೇಷನ್ ಈಸ್ ಓನ್ಡ್ ಬೈ ದಿ ಎಂಪ್ಲಾಯರ್ ಓಕೆನಾ ಮನೆ ಎಂಪ್ಲಾಯರ್ ದೇ ಆಗಿದ್ರೆ ಅಥವಾ ಮನೆ ಎಂಪ್ಲಾಯರ್ ಬಾಡಿಗೆ ತಗೊಂಡ್ರೆ ಏನಾದರೂ ಡಿಫರೆನ್ಸ್ ಆಗುತ್ತಾ ಖಂಡಿತ ಆಗುತ್ತೆ ಎಷ್ಟಾಗುತ್ತೆ ಇಲ್ಲಿ 41,600 ಬರ್ತಾ ಇದೆ ಇಲ್ಲಿ 56,000 ಬರ್ತಾ ಇದೆ ಹೌದಾ ಸೊ ಕಂಪನಿನೇ ಮನೆ ಬಾಡಿಗೆ ತಗೊಂಡ್ರೆ ಹೌದಾ ಬೆನಿಫಿಟ್ ಇವನಿಗೆ ವ್ಯಾಲ್ಯೂ ಆಫ್ ಇನ್ಕಮ್ ಟ್ಯಾಕ್ಸ್ ಅಥವಾ ವ್ಯಾಲ್ಯೂ ಇನ್ಕಮ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಬೆನಿಫಿಟ್ ಜಾಸ್ತಿ ಬರ್ತಾ ಇರೋದ್ ಆಗುತ್ತೆ ಅಷ್ಟೇ ಇಷ್ಟು ಮಾಡಿ ತೋರಿಸ್ಬಿಡಿ ಇನ್ನೇನು ಮಾಡಕ್ ಹೋಗ್ಬೇಡಿ ಎಕ್ಸ್ಟ್ರಾಗಳನ್ನ ಅರ್ಥ ಆಗ್ತಿದ್ಯಾ ಅವ್ನು ಕೇಳಿದ ಉದ್ದೇಶ ಇದೆ ಓಕೆನಾ ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಏನಂತ ಬರೀತಿರೋ ಪಾಯಿಂಟ್ ಅಂದ್ರೆ ಆಸ್ ಪರ್ ದಿಸ್ ಕ್ಯಾಲ್ಕುಲೇಷನ್ಸ್ ಓಕೆನಾ ಇಫ್ ದ ಅಕಾಮಡೇಷನ್ ಈಸ್ ಓನ್ಡ್ ಬೈ ದಿ ಕಂಪನಿ ದ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ ಏನೋ ಅಕಾಮಡೇಷನ್ ಈಸ್ ಲೋಯರ್ ದನ್ ದ ಏನೋ ಅಕಾಮಡೇಷನ್ ನಾಟ್ ಓನ್ಡ್ ಬೈ ದಿ ಕಂಪನಿ ಅಂತ ಬರೀ ಈಗ ಇಷ್ಟು ಟೋಟಲ್ ಮಾಡಿದ್ರೆ ಆವಾಗ ಎಷ್ಟೋ ಬರ್ತಲ್ವಾ ನಾವು ಮರ್ತೋಗ್ಬಿಡ್ತೀವಿ ಇಲ್ಲಿ 14, 20, 7, 11, 7, 11, 20, 6, 8, 10, 14, 1, 4 4,43 ನಾ ಇದನ್ನ ಗ್ರಾಸ್ ಸ್ಯಾಲರಿ ಅಂತ ಕರೆಯೋಣ ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಡಿಡಕ್ಷನ್ ಅಲ್ವಾ ಫಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ವಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಎಷ್ಟು ಕೊಡ್ತೀವಿ 50,000 ಕೊಡ್ತೀವಿ ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರೆಯೋಣ ಕ್ಲಿಯರ್ ಇದನ್ನ ಕೊಡೋದಕ್ಕೆ